ಎಲ್ಲರ ಕನಸು ಇನ್ನೂ ಕೂಡ ಜೀವಂತವಾಗಿದೆ. ಆ ನಂಬಿಕೆಯನ್ನ ಗಟ್ಟಿಗೊಳಿಸಿದೆ ವಿಕ್ರಮ್ ಲ್ಯಾಂಡರ್. ಚಂದ್ರಯಾನ 2 ಆಸೆ ಇನ್ನೂ ಕೂಡ ಜೀವಂತವಾಗಿದ್ದು ವಿಕ್ರಮ್ ಲ್ಯಾಂಡರ್ ಯಾವುದೇ ಹಾನಿಗೆ ಒಳಗಾಗಿಲ್ಲ, ಸುಸ್ಥಿತಿಯಲ್ಲಿದೆ ಅನ್ನೋದು ಈಗ ಭಾರತೀಯರ ಒಂದು ರೀತಿಯ ಕನಸು. ಇದು ವಿಜ್ಞಾನಿಗಳ ಕನಸು. ಇದು ಈ ಒಂದು ಕನಸು ಒಂದು ರೀತಿಯಲ್ಲಿ ಈಗ ಜೀವಂತ ಆಗಿದೆ. ನಂಬಿಕೆಯನ್ನ ಗಟ್ಟಿಗೊಳಿಸಿದೆ ವಿಕ್ರಮ್ ಲ್ಯಾಂಡರ್. ಚಂದ್ರಯಾನ 2 ಆಸೆ ಇನ್ನು ಕೂಡ ಜೀವಂತವಾಗಿದ್ದು ಸುಸ್ಥಿತಿಯಲ್ಲಿದೆ ವಿಕ್ರಮ್ ಲ್ಯಾಂಡರ್. ಚಂದ್ರನಲ್ಲಿ ವಿಕ್ರಮ್ ಲ್ಯಾಂಡ್ ಆಗಿದೆ. ಇಸ್ರೋ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದು ವಿಕ್ರಮ್ ಲ್ಯಾಂಡರ್ ಸುಸ್ಥಿತಿಯಲ್ಲಿದೆ, ಯಾವುದೇ ರೀತಿಯ ಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ವಿಕ್ರಮ್ ಸಂಪರ್ಕಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಭರವಸೆಯನ್ನ ಕಳೆದುಕೊಂಡಿಲ್ಲ. ವಿಕ್ರಮ್ ಲ್ಯಾಂಡರ್ ವಾಲಿದ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಸ್ರೋದಿಂದ ಅಧಿಕೃತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಸೊ ವಿಕ್ರಮ್ ಲ್ಯಾಂಡರ್ ಸೇಫ್ ಅಂತ ನ್ಯೂಸ್ 18 ನಿನ್ನೆಯೇ ಹೇಳಿತ್ತು. ಯಾಕಂದ್ರೆ ನ್ಯೂಸ್ 18 ಸಮೂಹ ಸಂಸ್ಥೆ ಇಸ್ರೋ ಅಧ್ಯಕ್ಷರನ್ನ ಕೇಳಿದಂತಹ ಸಂದರ್ಭದಲ್ಲಿ ಫೋಟೋದ ಸಮೇತವಾಗಿ ಹೌದು ಯಾವ ರೀತಿಯ ಹಾನಿ ಆಗಿಲ್ಲ ಅನ್ನೋದನ್ನ ಕೂಡ ಹೇಳಿದ್ರು. ನಿನ್ನೆ ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಕೂಡ ಮಾಡಿತ್ತು. ಇವತ್ತು ಇಸ್ರೋದಿಂದ ಅಧಿಕೃತ ಮಾಹಿತಿ ಬಂದಿದೆ. ಭಾರತೀಯರ ಕನಸು ಚಂದ್ರಯಾನ 2 ಅನ್ನುವಂಥದ್ದು. ಕೋಟ್ಯಾಂತರ ಭಾರತೀಯರ ಕನಸಿನ ಜೊತೆಗೆ ಇಸ್ರೋ ವಿಜ್ಞಾನಿಗಳ ಶ್ರಮ, ಅವರ ಒಂದು ನಿರ್ಧಾರ, ಎಲ್ಲೋ ಒಂದು ಕಡೆ ಅಲ್ಪ ಹಿನ್ನಡೆ ಆಗಿತ್ತು. ಆದ್ರೆ ಈಗ ಒಂದು ರೀತಿಯ ನಿಟ್ಟುಸಿರು ಬಿಡುವಂತಹ ವಿಚಾರ ಇದು. ಒಂದು ರೀತಿಯಲ್ಲಿ ಎಲ್ಲರೂ ಇನ್ನೊಂದಷ್ಟು ಕನಸುಗಳನ್ನ ಕಟ್ಟಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ ಇದರಿಂದ. ಯಾಕಂದ್ರೆ ಇಸ್ರೋ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ, ಯಾವುದೇ ರೀತಿಯಲ್ಲಿ ವಿಕ್ರಮ್ ಲ್ಯಾಂಡರ್ ಹಾನಿಗೆ ಒಳಗಾಗಿಲ್ಲ, ಸ್ವಲ್ಪ ವಾಲಿದ ಸ್ಥಿತಿಯಲ್ಲಿದೆ ಅಷ್ಟೇ. ಹಾಗಾಗಿ ಇನ್ನೂ ಕೂಡ ನಾವು ಅದನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅನ್ನುವಂತಹ ಇಸ್ರೋ ಅಧ್ಯಕ್ಷರು ಹೇಳುವಂತಹ ಮಾತಿದೆಯಲ್ಲ, ಇದು ಸಾಕಷ್ಟು ರೀತಿಯಲ್ಲಿ ಇನ್ನಷ್ಟು ಹುರುಪುಗೆ ಅಥವಾ ಇನ್ನಷ್ಟು ಚಂದ್ರಯಾನ 2 ಸೇಫ್ ಆಗಿದೆ ಅನ್ನೋದಕ್ಕೆ ಸಿಕ್ಕಿರುವ ಮಾಹಿತಿ. ವಿಕ್ರಮ್ ಲ್ಯಾಂಡರ್ ಸೇಫ್ ಅಂತ ನ್ಯೂಸ್ 18 ಕನ್ನಡ ನಿನ್ನೆ ಕೂಡ ಹೇಳಿತ್ತು. ಆ ಒಂದು ಮಾತು ನಿಜ ಆಗಿದೆ. ನಿನ್ನೆ ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಕೂಡ ಮಾಡಿತ್ತು. ವಿಕ್ರಮ್ಗೆ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಅನ್ನೋದು ಇವತ್ತು ಇಸ್ರೋ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಸುಸ್ಥಿತಿಯಲ್ಲಿದೆ, ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅಥವಾ ಏನು ತುಂಡಾಗಿಲ್ಲ ಅಥವಾ ಏನು ಪ್ರಾಬ್ಲಮ್ ಆಗಿಲ್ಲ, ಹಾನಿಯಾಗಿಲ್ಲ ಅದಕ್ಕೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇವತ್ತು ಇಸ್ರೋ ಈಗ ಅಧಿಕೃತವಾಗಿ ಹೇಳುವುದರ ಮೂಲಕ ಚಂದ್ರಯಾನ 2 ಆಸೆ ಇನ್ನೂ ಕೂಡ ಜೀವಂತವಾಗಿದೆ. ಇಸ್ರೋ ವಿಜ್ಞಾನಿಗಳು ಅಲ್ಲಿ ಅದನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಂದ್ರನಲ್ಲಿ ವಿಕ್ರಮ್ ಲ್ಯಾಂಡ್ ಆಗಿದೆ ಅನ್ನೋದು ಒಂದು ರೀತಿಯಾದ್ರೆ, ಮತ್ತೊಂದು ಕಡೆ ಯಾವುದೇ ರೀತಿಯಲ್ಲೂ ಹಾನಿಗೆ ಒಳಗಾಗದೆ ಸುಸ್ಥಿತಿಯಲ್ಲಿದೆ, ಯಾವ ರೀತಿಯಾಗಿ ಕಳುಹಿಸಿದೆವೋ ಅದೇ ರೀತಿಯಾಗಿದೆ, ಬಟ್ ಒಂದು ಸ್ವಲ್ಪ ಅದು ವಾಲಿದೆ ಅನ್ನುವಂತಹ ಮಾಹಿತಿಯನ್ನ ಇಸ್ರೋ ವಿಜ್ಞಾನಿಗಳ ಹೇಳಿದ್ದಾರೆ. ಜೊತೆಗೆ ಈಗ ಇಸ್ರೋ ಅಧಿಕೃತವಾಗಿ ಈ ಒಂದು ಮಾಹಿತಿಯನ್ನ ನೀಡಿದೆ. ಸೊ ವಿಕ್ರಮ್ ಸಂಪರ್ಕಕ್ಕೆ ಸತತವಾಗಿ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ಯಾಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಒಂದು ರೀತಿಯಲ್ಲಿ ನಿನ್ನೆ ಕೂಡ ನ್ಯೂಸ್ 18 ಕನ್ನಡ ಹೇಳಿತ್ತು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಸೇಫ್ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಇವತ್ತು ಈ ಒಂದು ಇಸ್ರೋದ ಅಧಿಕೃತ ಹೇಳಿಕೆ ಬಹಳ ಒಂದು ಕನಸುಗಳನ್ನ ಅಥವಾ ಆ ನಿರೀಕ್ಷೆಯನ್ನ ಇನ್ನಷ್ಟು ಜಾಸ್ತಿಗೊಳಿಸಿದೆ ಅಂತ ಅಲ್ವಾ ಅಂತ. ಶ್ಯಾಮ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ನಿನ್ನೆ ಕೂಡ ನ್ಯೂಸ್ 18 ಕನ್ನಡ ಹೇಳಿತ್ತು ಸೇಫ್ ಆಗಿದೆ, ಈ ವಿಕ್ರಮ್ ಲ್ಯಾಂಡರ್ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿ. ಇವತ್ತು ಇಸ್ರೋ ಅಧಿಕೃತವಾಗಿ ಈ ಹೇಳಿಕೆಯನ್ನ ಕೊಡುವುದರ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸು ಆಶಯ ಏನಿದೆ ಅದು ಇನ್ನಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಹಾಗಾದ್ರೆ ಅಂತ. ಸೆಪ್ಟೆಂಬರ್ 7ನೇ ತಾರೀಕು ಬೆಳಿಗ್ಗೆ ಒಂದು ಸಂದರ್ಭದಲ್ಲಿ ವಿಕ್ರಮ್ ಲ್ಯಾಂಡರ್ 30 ಕಿಲೋಮೀಟರ್ ಒಂದು ಅಂತರದಿಂದ ಇಳಿದ ಸಂದರ್ಭದಲ್ಲಿ 2.1 ಕಿಲೋಮೀಟರ್ ಇನ್ನೇನು ಚಂದ್ರ ಮೇಲ್ಮೈಗೆ ಹೋಗಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಅದರ ಒಂದು ಸಂಪರ್ಕ ಕಡಿತವಾಗಿತ್ತು. ಆನಂತರ ಏನಾಯ್ತು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಒಂದೆಲ್ಲ ಆತಂಕ ಇಸ್ರೋ ವಿಜ್ಞಾನಿಗಳು ಸೇರಿದಂತೆ ಇಡೀ ಭಾರತೀಯರಲ್ಲಿ ಆವರ್ತಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ನಿನ್ನೆ ಈ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ವರದಿ ಮತ್ತು ಉನ್ನತ ಮೂಲಗಳ ಪ್ರಕಾರ ವಿಕ್ರಮ್ ಲ್ಯಾಂಡರ್ ಮೊದಲು ಯಾವ ಸ್ಥಿತಿ ಇತ್ತು ಅದೇ ಸ್ಥಿತಿ ಇದೆ, ಆದ್ರೆ ಸಂಪರ್ಕ ಮಾತ್ರ ಕಡಿತಗೊಂಡಿದೆ. ಅದಕ್ಕೆ ಏನು ಆಗಿಲ್ಲ ಅನ್ನೋ ಮಾತನ್ನ ಕೂಡ ನಿನ್ನೆ ಸ್ಪಷ್ಟವಾಗಿ ಸವಿಸ್ತಾರವಾಗಿ ಹೇಳಿ. ಮತ್ತೆ ವಿಕ್ರಮ್ ಲ್ಯಾಂಡರ್ ಇರುವಂತ ಒಂದು ಸ್ಥಿತಿಯನ್ನ ಏನು ಆರ್ಬಿಟ್ ನಲ್ಲಿರುವಂತಹ ಓಎಚ್ಆರ್ಟಿ ಅನ್ನೋ ಒಂದು ಹೈ ರೆಸಲ್ಯೂಷನ್ ಕ್ಯಾಮರಾ ಮೂಲಕ ಅದರ ಒಂದು ಚಿತ್ರಣವನ್ನ ಅದರ ಸ್ಥಾನ ಯಾವ ಸ್ಥಳದಲ್ಲಿದೆ ಅದರ ಸ್ಥಿತಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ
ಥರ್ಮಲ್ ಇಮೇಜನ್ನ ಇಸ್ರೋ ಕಲಿಸಿದೆ ಅನ್ನೋ ಒಂದು ಅಧಿಕೃತ ಮಾಹಿತಿ ಏನು ಒಂದು ಉನ್ನತ ಮೂಲಗಳ ಮಾಹಿತಿಯನ್ನ ನಿನ್ನೆ ಪ್ರಸಾರ ಮಾಡಿತ್ತು. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಇಸ್ರೋ ಈ ಬಗ್ಗೆ ಅಧಿಕೃತ ಒಂದು ಹೇಳಿಕೆಯನ್ನ ಕೂಡ ನೀಡಿರೋದು ನಿಜಕ್ಕೂ ಕೋಟ್ಯಂತರ ಒಂದು ಭಾರತೀಯರಲ್ಲಿ ಇರುವಂತಹ ಒಂದು ನಿರೀಕ್ಷೆಯನ್ನ ಇನ್ನು ಜೀವಂತವಾಗಿರ್ತದೆ. ಅದೇ ರೀತಿ ವಿಜ್ಞಾನಿಗಳನ್ನು ಎಲ್ಲೋ ಒಂದ್ ಕಡೆ ಏನು ಒಂದು ವಿಕ್ರಮ್ ಲ್ಯಾಂಡರ್ ನ ಹುಡುಕುವಂತ ನಿಟ್ಟಲ್ಲಿ ಅದನ್ನ ಅದ್ರ ಜೊತೆ ಸಂಪರ್ಕ ಸಾಧಿಸುವಂತ ನಿಟ್ಟಲ್ಲಿ ಅವರ ಒಂದು ಏನು ನಿರೀಕ್ಷೆ ಇದೆ ಅದು ಇನ್ನು ಜೀವಂತವಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ನಿಜಕ್ಕೂ ನಿನ್ನೆ ನ್ಯೂಸ್ ಏಟಿನ್ ಕನ್ನಡ ಮೊಟ್ಟ ಮೊದಲ ಬಾರಿಗೆ ಒಂದು ಈ ಒಂದು ವಿಚಾರವನ್ನ ಬೆಳಕಿಗೆ ತಂದಿತ್ತು. ಅದನ್ನ ಈಗ ಇಸ್ರೋ ಖಚಿತಪಡಿಸಿದೆ. ನವಿತಾ, ಥ್ಯಾಂಕ್ ಯು ಶ್ಯಾಮ್ ಡೀಟೇಲ್ಸ್ಗೆ.